ರೆಡ್ಮಿದವ್ರ ಹೊಸ ರೆಡ್ಮಿ ಪ್ಯಾಡನ್ನು ಲಾಂಚ್ ಮಾಡಿರೋದು ಇದರದ ಸ್ಪೆಸಿಫಿಕೇಶನ್ ಫೀಚರ್ಸ್ ರೇಟ್ ಕಲರ್ ಅವೈಲೇಬಲ್ ಯಾವ ಥರ ಐತೆ ನೋಡೋಣ ಅದಕ್ಕಿಂತ ಮೊದಲು ನೀವೇನಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿರಿ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡಿಡ್ರಿ ಹೊಸ ಯಾವುದಾದ್ರೂ ವಿಡಿಯೋ ಹಾಕಿದ್ನಿ ಅಂದ್ರೆ ಫಸ್ಟ್ ಬರೋದು ನೋಟಿಫಿಕೇಷನ್ ನಿಮ್ಗೆ ನಾನು ಮೇಕ್ ಇನ್ ಇಂಡಿಯಾ ಅಂತಂದ ಬಾಕ್ಸಿಂದ ಇರೋದನ್ನು ರೆಡ್ಮಿದವ್ರದ್ದು ಈ ರೆಡ್ಮಿ ಪ್ಯಾಡದ್ದು ಸ್ಪೆಸಿಫಿಕೇಷನ್ ಫೀಚರ್ಸ್ ನೋಡೋದಾದ್ರೆ ಹತ್ತು ಪಾಯಿಂಟ್ ಅರವತ್ತೊಂದು ಇಂಚಸ್ ಇರೋದ ಅಂದರೆ ಇಪ್ಪತ್ತಾರು ಪಾಯಿಂಟ್ ತೊಂಬತ್ನಾಲ್ಕು ಸೆಂಟಿಮೀಟ್ರ್ ಸೈಜ್ ಇರೋದಿದೆ ಡಿಸ್ಪ್ಲೇ ಕ್ಲಿಯಾರಿಟಿ ನೋಡಿದರೆ ಜಾಸ್ತಿ ಇರ್ಬೋದು ಅನ್ನಿಸ್ತೈತಿ ಯಾಕಂದರೆ ಒನ್ ಬಿಲಿಯನ್ ಕಲರ್ಸ್ ಇರೋ ಡಿಸ್ಪ್ಲೇ ಐತಂತ ಟೂ ಟು ಕೆ ರೆಸುಲ್ಯೂಷನ್ ಟೂ ತೌಸಂಡ್ ಇಂಟು ಒನ್ ತೌಸಂಡ್ ಟೂ ಹಂಡ್ರೆಡ್ ಪಿಕ್ಸೆಲ್ ಅಂದರೆ ಪಿಕ್ಸೆಲ್ ಪರ್ ಇಂಚಸ್ ಒಳಗಡೆ ನೋಡ್ರೆ ಟೂ ಹಂಡ್ರೆಡ್ ಪಿಕ್ಸೆಲ್ ಪರ್ ಇಂಚಸ್ ಡಿಸ್ಪ್ಲೇ ಇರೋದು ಇನ್ ಬಿಲ್ಟ್ ಐ ಕೇರ್ ಪ್ರೊಟೆಕ್ಷನ್ ಐತಂತ ಅಂದ್ರೆ ಕಂಟಿನ್ಯೂ ಆಗಿ ಯೂಸ್ ಮಾಡಿದ್ರೆ ಕಣ್ಣಿಗೆ ತ್ರಾಸಾಗಬಾರ್ದಂತ ಈ ಥರ ಫೀಚರನ್ನು ಕೊಟ್ಟಿರೋದು ನೆಕ್ಸ್ಟ್ ರಿಫ್ರೆಶ್ರೇಟ್ ಬಗ್ಗೆ ನೋಡಿದ್ರೆ ನೈಂಟಿ ಹರ್ಟ್ಸ್ ರಿಫ್ರೆಶ್ರೇಟ್ ಹೊಂದಿರೋ ಪ್ಯಾಡ್ ಇದೆ ರೆಡ್ಮಿ ಪ್ಯಾಡ್ ಅಂದರೆ ಗೇಮಿಂಗ್ ಆಡೋಕ್ಕೂ ಸ್ಮೂತ್ ಇರ್ತೈತಿ ಅದೇ ಥರ ವರ್ಕ್ ಮಾಡೋಕ್ಕೂ ನೀವು ಈಸಿಯಾಗಿ ವರ್ಕ್ ಮಾಡ್ಬೋದು ನೆಕ್ಸ್ಟ್ ಸೌಂಡ್ ಬಗ್ಗೆ ನೋಡೋದಾದ್ರೆ ನೀವು ಇದನ್ನು ಲ್ಯಾಪ್ಟಾಪ್ ಯೂಸ್ ಮಾಡೋ ಥರ ಆರಾಮಾಗೆ ಈ ಪ್ಯಾಡನ್ನು ಯೂಸ್ ಮಾಡ್ಬೋದೆ ಯಾಕಂದ್ರೆ ಸೌಂಡ್ ಬಗ್ಗೆ ನೋಡೋದಾದ್ರೆ ಇದ್ರೊಳಗಡೆ ಕೊಟ್ಟಿರೋದ ಡಾಲ್ಬಿ ಅಟ್ಮಾಸ್ ಸೌಂಡ್ ಕೊಟ್ಟಿರೋದ ನೀವೇನಾದರೂ ಯೂಟ್ಯೂಬ್ ಒಳಗಡೆ ಜಾಸ್ತಿ ವಿಡಿಯೋ ಅದು ನೋಡೋದು ಅಥವಾ ಏನಾದರೂ ಎಡಿಟಿಂಗ್ ಅದು ಮಾಡ್ತಾರೆ ಅಂತಂದ್ರೆ ಸೌಂಡ್ ಎಡಿಟಿಂಗ್ ಅದು ಭಾರಿ ಬೆಟರ್ ಮತ್ತು ಕಡಿಮೆ ದುಡ್ಡು ಒಳಗಡೆ ಇರೋ ಪ್ಯಾಡ್ ಇದೆ ರೆಡ್ಮಿ ಪ್ಯಾಡ್ ಮೇಜರ್ ಪಾರ್ಟ್ ಅನ್ನಿಸ್ಕೊಂಡಿರೋ ಪ್ರೊಸೆಸರ್ ಬಗ್ಗೆ ನೋಡೋದಾದ್ರೆ ಮಿಡಿಯಾ ಹಿಲಿಯೋ ಜಿ ನೈಂಟಿ ನೈನ್ ಪ್ರೊಸೆಸರ್ ಇರೋದ ಸಿಕ್ಸ್ ಎನ್ ಎಮ್ ಪ್ರೊಸೆಸರ್ ಇದೆ ನೆಕ್ಸ್ಟ್ ರ್ಯಾಮ್ ಬಗ್ಗೆ ನೋಡೋದಾದ್ರೆ ಅಪ್ ಟು ಸಿಕ್ಸ್ ಜಿ ಬಿ ವರೆಗೂ ರ್ಯಾಮ್ ಅವೈಲೇಬಲ್ ಇರೋ ಹ್ಯಾಂಡ್ಸೆಟ್ ಇವು ಇನ್ಬಿಲ್ಟ್ ಸ್ಟೋರೇಜ್ ಬಗ್ಗೆ ನೋಡೋದಾದ್ರೆ ಒನ್ ಟ್ವೆಂಟಿ ಏಯ್ಟ್ ಜಿ ಬಿ ಸ್ಟೋರೇಜ್ ಇರೋದು ಎಕ್ಸ್ಪ್ಯಾಂಡಬಲ್ ಸ್ಟೋರೇಜ್ ನೀವು ಫೈವ್ ಟ್ವೆಲ್ ಜಿ ಬಿ ವರೆಗೂ ಮಾಡ್ಕೋಬೋದು ಮೈಕ್ರೋ ಎಸ್ ಡಿ ಕಾರ್ಡ್ದಿಂದ ಈ ರೆಡ್ಮಿ ಪ್ಯಾಡ್ ಏನೈತಿ ಕಂಟಿನ್ಯೂ ಆಗಿ ವಿಡಿಯೋ ಕಾಲಿಂಗ್ ಮಾಡೋದು ಆ ಥರ ಜಾಬ್ ಮಾಡೋರಿಗೆ ಟ್ರಾವೆಲ್ ಮಾಡ್ಕೊತನ ಜಾಬ್ ಮಾಡುವಾಗ ಜಾಸ್ತಿ ವಿಡಿಯೋ ಕಾಲಿಂಗ್ ಅಟೆಂಡ್ ಆಗೋದಾಗುತ್ತೆ ಆ ಥರ ವರ್ಕ್ ಮಾಡೋರಿಗೆ ಇದು ಭಾರಿ ಬೆಸ್ಟ್ ರೆಡ್ಮಿ ಪ್ಯಾಡ್ ಇರೋದು ಇದರೊಳಗಡೆ ಸ್ಪ್ಲಿಟ್ ಸ್ಕ್ರೀನ್ ಐತಿ ಅದೇ ಥರ ಫ್ಲೋಟಿಂಗ್ಸ್ ವಿಂಡೋಸನ್ನು ಐತಿ ಆಮೇಲೆ ಮಲ್ಟಿಪಲ್ ವಿಂಡೋಸನ್ನು ನೀವು ಓಪನ್ ಮಾಡಿ ವರ್ಕ್ ಮಾಡ್ಬೋದು ಅಂದ್ರೆ ಒಂದು ಏನಾದರೂ ನೀವು ವರ್ಕ್ ಮಾಡತ್ತೀರಿ ಅದ್ರ ಬಾಜು ಇನ್ನೊಂದನ್ನು ಬೇಕಾದ್ರೆ ಸ್ಕ್ರೀನ್ ಓಪನ್ ಮಾಡಿ ನೀವು ಯೂಸ್ ಮಾಡ್ಬೋದು ಮೈಕ್ರೋಸಾಫ್ಟ್ ಆಫೀಸ್ ಯಾರು ಯೂಸ್ ಮಾಡ್ತಾರೋ ಅವ್ರಿಗೂ ಈಸಿ ಐತಿ ವರ್ಕ್ ಮಾಡೋಕ್ಕೆ ಇದಕ್ಕೇನಾದರೂ ನಿಮಗೆ ಕೀಬೋರ್ಡ್ ಕನೆಕ್ಟ್ ಮಾಡೋಕೆ ಕೀಬೋರ್ಡ್ ಬೇಕಂದ್ರೆ ಆಲ್ರೆಡಿ ನಾ ಲಾಜಿಟಿಕ್ದವ್ರದ್ದು ಕೀಬೋರ್ಡ್ದು ರಿವ್ಯೂ ಮಾಡಿರೋ ಒಂದು ವಿಡಿಯೋನ ಶೇರ್ ಮಾಡಿದ್ದೀನಿ ನಿಮಗೆ ಎಂಡ್ ಸ್ಕ್ರೀನ್ ಒಳಗಡೆ ಆ ವಿಡಿಯೋ ಸಿಗುತ್ತೆ ನೀವು ಅದು ಬೇಕಾದ್ರೆ ನೋಡಿಕೊಂಡು ನಿಮಗೆ ಅವಶ್ಯಕತೆ ಅನಿಸಿದ್ರೆ ಅದನ್ನು ನೀವು ಪರ್ಚೇಸ್ ಮಾಡ್ಬೋದು ಆಪ್ರೇಟಿಂಗ್ ಸಿಸ್ಟಮ್ ಬಗ್ಗೆ ನೋಡೋದಾದ್ರೆ ಎಮ್ ಐ ಯು ವ ತರ್ಟೀನ್ ಆಪ್ರೇಟಿಂಗ್ ಸಿಸ್ಟಮ್ ಇರೋದು ಇದು ಶೋಮಿದವರು ಅಂದರೆ ರೆಡ್ಮಿದವ್ರ್ದೆ ಒಂದು ಆಪ್ರೇಟಿಂಗ್ ಸಿಸ್ಟಮ್ ಇದೆ ಬೇಸ್ಡ್ ಆನ್ ಆ್ಯಂಡ್ರಾಯ್ಡ್ ಟ್ವೆಲ್ ಇರೋದು ಇದ್ರೊಳಗಡೆ ತ್ರೀ ಇಯರ್ಸ್ ಏನೈತಿ ಸೆಕ್ಯೂರಿಟಿ ಅಪ್ಡೇಟ್ ಇರೋದು ಅದೇ ಥರ ಎಮ್ ಐ ಅಪ್ಡೇಟ್ ಇರೋದು ತ್ರೀ ಇಯರ್ಸ್ ತನಕ ಅಪ್ಡೇಟ್ ಐತಿ ಎಮ್ ಐ ಯು ಐ ಅಪ್ಡೇಟ್ ನಾವು ಇಷ್ಟು ದೊಡ್ಡ ಸ್ಕ್ರೀನ್ ಇದ್ದ ಟ್ಯಾಬ್ ಪ್ಯಾಡ್ ಈ ಥರ ಯೂಸ್ ಮಾಡ್ತೇವೆ ಅಂತಂದ್ರೆ ಅದರದ್ದು ಮೇಜರಾಗಿ ಪ್ರಾಬ್ಲಮ್ ಅನ್ಬೋಸೋದನ್ನ ಬ್ಯಾಕಪ್ ಅದರದ ಮ್ಯಾಗ ಜಾಸ್ತಿ ಫೋಕಸ್ ಮಾಡಿ ಇದನ್ನು ಇವರು ಡೆವಲಪ್ ಮಾಡ್ಯಾರಂತ ಅನ್ನಿಸ್ತೈತಿ ಯಾಕಂದ್ರೆ ಏಟ್ ತೌಸಂಡ್ ಮಿಲಿ ಎಂ ಪವರ್ದ ಬ್ಯಾಟ್ರಿ ಕೊಟ್ಟಿರೋದು ಇವರು ಇದನ್ನು ನೋಡಿದ್ರೆ ಬ್ಯಾಟ್ರಿ ಫೀಚರ್ ಚಲೋನ ಫೋಕಸ್ ಮಾಡಿ ಮಾಡಿದ್ದಾರೆ ಮತ್ತು ಇಷ್ಟ ದೊಡ್ಡದನ್ನು ನಾವು ಟ್ಯಾಬ್ ಪ್ಯಾಡ್ ಈ ಥರ ಕ್ಯಾರಿ ಮಾಡಿದ ಮ್ಯಾಗ ಅದರದ್ದು ಬ್ಯಾಕಪ್ ಅಂತಂದ್ರೆ ಯೂಸೇ ಇಲ್ಲದ ಅದ್ರ ಪ್ರಕಾರ ನೋಡಿದ್ರೆ ಇದು ವರ್ತ್ ಆಮೇಲೆ ಏಯ್ಟೀನ್ ವ್ಯಾಟದ್ದು ಫಾಸ್ಟ್ ಚಾರ್ಜರ್ ಕೊಟ್ಟಿದ್ದಾರೆ ಇದ್ರ ಜೊತೆಗೆ ನೆಕ್ಸ್ಟ್ ಕ್ಯಾಮ್ರಾ ಬಗ್ಗೆ ನೋಡೋದಾದ್ರೆ ಏಯ್ಟ್ ಮೆಗಾ ಪಿಕ್ಸಲ್ ಕ್ಯಾಮ್ರಾ ಕೊಟ್ಟಿರೋದು ರೇಯರ್ ಫುಲ್ ಎಚ್ ಡಿ ವಿಡಿಯೋ ರೆಕಾರ್ಡಿಂಗ್ ಇರೋದು ಮತ್ತು ಫ್ರಂಟ್ ಏನೈತಿ ಅದು ಏಯ್ಟ್ ಮೆಗಾ ಪಿಕ್ಸಲ್ ಕ್ಯಾಮ್ರಾನು ಕೊಟ್ಟಿರೋದು ಇದಕ್ಕೆ ನಿಮ್ಮ ಮನಸ್ಸು ಒಳಗಡೆ ಆಯ್ತು ಬಿಡು ಮಾರಯ್ಯ ಎಲ್ಲ ಆಯಿತು ಇದನ್ನ ತೊಗೊಂಡು ಅಡ್ಡಾಡ್ ವೇಟ್ ಎಷ್ಟೈತೆ ಅಂತಂದು ನೀವು ಕೇಳಾತಿರ್ಬೋದು ಆ ವೇಟ್ ಎಷ್ಟೈತಿ ಅದೇ ಥರ ತಿಕ್ನೆಸ್ ಎಷ್ಟೈತಿ ಅಂತಂದ ನೋಡೋನು ನೆಕ್ಸ್ಟ್ ಥಿಕ್ನೆಸ್ ಬಗ್ಗೆ ನೋಡೋದಾದ್ರೆ ಸೆವೆನ್ ಪಾಯಿಂಟ್ ಒನ್ ಎಮ್ ಎಮ್ ಥಿಕ್ನೆಸ್ ಇರೋದು ವೇಟ್ ಬಗ್ಗೆ ನೋಡೋದಾದ್ರೆ ಫೋರ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಫೈವ್ ಗ್ರಾಮ್ ವೇಟ್ ಇರೋದಿದ ಅಂದರೆ ನಿಯರ್ ಬೈ ಅರ್ಧ ಕೆ ಜಿನ ಐತಿ ಆದ್ರೆ ಲ್ಯಾಪ್ಟಾಪ್ ಯೂಸ್ ಮಾಡೋರಿ ಅಂದ್ರೆ ಲ್ಯಾಪ್ಟಾಪ್ ಇಟ್ಕೊಂಡು ಟ್ರಾವೆಲ್ ಮಾಡಿ ಯೂಸ್ ಮಾಡೋರಿಗೆ ಇದು ಬೆಸ್ಟ್ ಆಪ್ಷನ್ ಯಾಕಂದರೆ ಬ್ಯಾಟ್ರಿ ಬ್ಯಾಕಪ್ ಬಗ್ಗೆ ನೋಡೋದಾದ್ರೆ ಅದು ಜಾಸ್ತಿ ಐತಿ ಕ್ಯಾಮ್ರಾ ಫೀಚರ್ ನೋಡೋದಾದ್ರೆ ಅದು ಚಲೋ ಐತಿ ನೆಕ್ಸ್ಟ್ ಏಯ್ಟೀನ್ ವ್ಯಾಟದ ಚಾರ್ಜರ್ ಕೊಟ್ಟಿರೋದು ಅದು ಬಿಟ್ಟರೆ ಡಿಸ್ಪ್ಲೇ ಏನಾದರೂ ಜಾಸ್ತಿ ಕ್ಲಿಯಾರಿಟಿ ಇತ್ತಂದ್ರೆ ವರ್ತ್ ಅಂತಂದು ನನಗೆ ಅನಿಸಿರೋದು ಇನ್ನು ಮೇಜರಾಗಿ ರೇಟ್ ಮತ್ತು ಕಲರ್ ಬಗ್ಗೆ ಒಂದು ಸಾರಿ ನೋಡಿಬಿಡೋನು ಕಲರ್ ಬಗ್ಗೆ ನೋಡೋದಾದ್ರೆ ಮಿಂಟ್ ಗ್ರೀನ್ ಅದೇ ಥರ ಗ್ರಾಫೈಟ್ ಗ್ರೇ ಮತ್ತು ಇನ್ನೊಂದು ಮೂನ್ ಲೈಟ್ ಸಿಲ್ವರ್ ಅಂತಂದು ಮೂರು ಕಲರ್ ಒಳಗಡೆ ಇದು ಅವೈಲೇಬಲ್ ಇರೋದು ಆಮೇಲೆ ಸ್ಟೋರೇಜ್ ಮತ್ತು ಅವೈಲೇಬಲ್ ಹ್ಯಾಂಡ್ಸೆಟ್ ರೇಟ್ ಬಗ್ಗೆ ನೋಡೋದಾದ್ರೆ ತ್ರೀ ಜಿ ಬಿ ರ್ಯಾಮ್ ಪ್ಲಸ್ ಸಿಕ್ಸ್ಟಿ ಫೋರ್ ಜಿ ಬಿ ರಾಮ್ ಇರೋದು ಫೋರ್ಟೀನ್ ತೌಸಂಡ್ ನೈನ್ ನೈಂಟಿ ನೈನ್ ಅದೇ ಥರ ಫೋರ್ ಜಿ ಬಿ ರ್ಯಾಮ್ ಒನ್ ಟ್ವೆಂಟಿ ಏಯ್ಟ್ ಜಿ ಬಿ ರಾಮ್ ಇರೋದು ಸೆವೆಂಟೀನ್ ತೌಸಂಡ್ ನೈನ್ ನೈಂಟಿ ನೈನ್ ಇರೋದು ಸಿಕ್ಸ್ ಜಿ ಬಿ ರ್ಯಾಮ್ ಅದೇ ಥರ ಒನ್ ಟ್ವೆಂಟಿ ಏಯ್ಟ್ ಜಿ ಬಿ ರಾಮ್ ಇರೋದನ್ನು ನೀವೇನಾದರೂ ಪರ್ಚೇಸ್ ಮಾಡಿದ್ರೆ ನೈನ್ಟೀನ್ ತೌಸಂಡ್ ನೈನ್ ನೈಂಟಿ ನೈನ್ ಆಗುತ್ತೆ ಈ ಮೂರು ರೆಡ್ಮಿ ಪ್ಯಾಡ್ ಒಳಗಡೆ ನೀವು ಯಾವುದೇ ಪರ್ಚೇಸ್ ಮಾಡಿರಿ ಇದಕ್ಕೇನೈತಿ ನಿಮಗೆ ಬ್ಯಾಂಕ್ ಆಫರ್ಸ್ ಕೂಡ ಆ್ಯಡ್ ಆಗುತ್ತೆ ನೀವು ಫ್ಲಿಪ್ಕಾರ್ಟ್ ಒಳಗಡೆ ಪರ್ಚೇಸ್ ಮಾಡ್ಬೋದು ಅದೇ ಥರ ಎಮ್ ಐ ಆಫಿಷಿಯಲ್ ವೆಬ್ಸೈಟ್ ಒಳಗೂ ನೀವು ಪರ್ಚೇಸ್ ಮಾಡ್ಬೋದು ನಿಮಗೇನೈತಿ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ದು ಅದೇ ಥರ ಬ್ಯಾಂಕ್ ಆಫರ್ಸಿದ ಏನು ಡಿಸ್ಕೌಂಟ್ ಸಿಗುತ್ತೆ ಅದು ಕೂಡ ಎಕ್ಸ್ಟ್ರಾ ಸಿಗುತ್ತೆ ಈ ಪ್ರಾಡಕ್ಟ್ ಬಗ್ಗೆ ನಿಮಗೇನಾದರೂ ಪ್ರಶ್ನೆ ಇತ್ತಂದ್ರೆ ಅದೇ ಥರ ಅನಿಸಿಕೆ ಇತ್ತಂದ್ರೆ ಕಮೆಂಟ್ ಬಾಕ್ಸ್ ಒಳಗಡೆ ಕಮೆಂಟ್ ಮಾಡಿರಿ ಅದೇ ಥರ ನಾನು ಮೇಲ್ ಐ ಡಿಗೆ ನೀವು ಮೇಲ್ ಕೂಡ ಮಾಡ್ಬೋದು ನಾನು ತೋರಿಸಿರೋ ಈ ರೆಡ್ಮಿ ಪ್ಯಾಡ್ ಮಾಹಿತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿರಿ ಅದೇ ಥರ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ಆದಷ್ಟು ವಿಡಿಯೋನ ಶೇರ್ ಮಾಡಿರಿ ಅವ್ರಿಗೇನಾದರೂ ಈ ಪ್ರಾಡಕ್ಟ್ನ ಅವಶ್ಯ ಇತ್ತಂದ್ರೆ ಅವ್ರು ಕೂಡ ಪರ್ಚೇಸ್ ಮಾಡ್ತಾರೆ ಡಿಸ್ಕ್ರಿಪ್ಷನ್ ಒಳಗಡೆ ಲಿಂಕ್ ಕೂಡ ಕೊಟ್ಟಿರ್ತೇನೆ ಥ್ಯಾಂಕ್ಸ್ ಫಾರ್ ವಾಚಿಂಗ್